La 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 la. ವಾ ವಾ, ಎಷ್ಟು ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ, ಮುಂದುವರಿದಿ. ಮಾಡೋಕ್ ಬೇರೆ ಕೆಲಸ ಇಲ್ಲ, ಆದ್ರೆ ಇವ್ರಿಗೆ ಮಜಾ ಮಾತ್ರ ಬೇಕು. ಎಲ್ಲಿಗೆ ಮುಂದುವರಿಯೋದು? ಏನಾದ್ರೂ ಹೇಳದ್ಯಾ? ಏನು ಇಲ್ಲ ಮಹಾರಾಜರೇ, ಇದು ಮಣ್ಣಿನ ಹಾಡು, ಮಣ್ಣು ಉಳಿಸಿ ಅಭಿಯಾನ, ಅಂದ್ರೆ ಸೇವ್ ಸಾಯಿಲ್ ಮೂವ್ಮೆಂಟ್ ಬಗ್ಗೆ. ಸರಿ ಸರಿ, ಅರ್ಥ ಆಯ್ತು. ಏನ್ ಹೇಳಿದೆ? ಇದು ಮಣ್ಣು ಉಳಿಸಿ ಅಭಿಯಾನ ಮಹಾರಾಜರೇ. ಮಣ್ಣನ್ನ ಪುನರುಜ್ಜೀವನಗೊಳಿಸೋಕೆ ಮತ್ತು ಅದರ ಗುಣಮಟ್ಟನ ಹೆಚ್ಚಿಸೋಕೆ ಪ್ರಪಂಚದಾದ್ಯಂತ ಈ ಅಭಿಯಾನ ನಡೀತಿದೆ. ಮತ್ತೆ ನಿಮಗೆ ಗೊತ್ತಿಲ್ಲದೆ ಯಾವುದೇ ಅಭಿಯಾನ ಹೇಗೆ ನಡೆಯೋಕ್ ಸಾಧ್ಯ ಹೇಳಿ? ನಿಮಗೆ ಗೊತ್ತಾಗದ ಹಾಗೆ ಒಂದು ಎಲೆನು ಕೂಡ ಅಲುಗಾಡಕ್ಕೆ ಸಾಧ್ಯ ಇಲ್ಲ. ಅಲುಗಾಡಕ್ ಸಾಧ್ಯನೂ ಇಲ್ಲ, ಯಾಕಂದ್ರೆ ನಾವೆಲ್ಲ ಗಿಡಗಳನ್ನ ಕಡ್ಸ್ ಹಾಕಿದೀವಿ. ಈಗ ಎಲ್ಲಿ ನೋಡಿದ್ರು ಮೈದಾನವೇ ಇದೆ. ಸಮಸ್ಯೆ ಆಗ್ತಿರೋದೇ ಅದರಿಂದ ಮಹಾರಾಜರೇ. ಇಡೀ ಪ್ರಪಂಚದಲ್ಲಿ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ, ಮಣ್ಣು ಸಾಯ್ತಾ ಇದೆ, ಮತ್ತೆ ಎಲ್ಲಾ ಕಡೆ ಮರಳಾಗ್ತಾ ಇದೆ. ಮಣ್ಣು ಸಾಯ್ತಾ ಇದೆ ಮತ್ತೆ ಮರಳಾಗ್ತಾ ಇದೆ ಅನ್ನೋದು ನಿಮಗೆ ಹೇಗ್ ಗೊತ್ತು? ನಾವು ತಿರುಗಾಡ್ತಾ ಇರ್ತೀವಿ, ಮಣ್ಣು ನಿಸ್ಸತ್ವಾಗಿರೋದನ್ನ ನಾವಂತೂ ನೋಡೇ ಇಲ್ಲ. ಕ್ಷಮಿಸಿ ಮಹಾರಾಜರೇ, ಆದರೆ ನೀವು ತಲೆನ ಹೀಗೆ ಎತ್ಕೊಂಡು ನಡೀತೀರ. ಯಾವಾಗ್ಲಾದ್ರೂ ಕೆಳಗಡೆ ನೋಡಿದ್ರೆ ಎಲ್ಲಾ ಪಾಯಿಂಟ್ಸು ಅರ್ಥ ಆಗೋಗುತ್ತೆ. ಮಣ್ಣಿನಲ್ಲಿ ಸಾವಯವ ಅಂಶ 3% ಕಡಿಮೆ ಆದ್ರೆ ಅದು ಕೃಷಿಗೆ ಯೋಗ್ಯ ಆಗೋಲ್ಲ. ಭಾರತದ 62% ಮಣ್ಣಲ್ಲಿ ಸಾವಯವ ಅಂಶ 0.5% ಕಡಿಮೆ ಇದೆ. ಅಮೆರಿಕದಲ್ಲಿ 50% ಮೇಲ್ಮಣ್ಣು ಮಾಯವಾಗಿ ಹೋಗಿದೆ. ಮೇಲ್ಮಣ್ಣಿನ 12 ಇಂಚಿನ ಪದರದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸಾವಯವ ಪದಾರ್ಥ ಇದೆ. ಯುರೋಪಿನ 75% ಮಣ್ಣಲ್ಲಿ ಸಾವಯವ ಪದಾರ್ಥ 2% ಕಡಿಮೆ ಇದೆ. 2030 ಹೊತ್ತಿಗೆ ಆಫ್ರಿಕಾದ 1/2 ಮಣ್ಣು ಕೃಷಿಗೆ ಯೋಗ್ಯವಾಗಿ ಉಳಿದಿರೋಲ್ಲ. ಭೂಮಿಯ ಮೇಲಿನ 52% ಕೃಷಿ ಮಣ್ಣು ಕೃಷಿಗೆ ಯೋಗ್ಯವಾಗಿಲ್ಲ. 2050 ವೇಳೆಗೆ ಪ್ರಪಂಚದ 90% ಭೂಮಿ ಕೃಷಿಗೆ ಯೋಗ್ಯವಾಗಿರೋಲ್ಲ. ಅದರಿಂದ ಮಣ್ಣು ಉಳಿಸೋ ಗಂಭೀರ ಅವಶ್ಯಕತೆ ಬಂದಿದೆ. ಬೀರ್ಬಲ್, ಒಂದು ವಿಷಯ, ಸಾವಯವ ಪದಾರ್ಥ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನು? ಆರ್ಗ್ಯಾನಿಕ್ ಕಂಟೆಂಟ್ ಮಹಾರಾಜರೇ. ಇಂಗ್ಲಿಷ್ ಅಲ್ಲಿ ಹೇಳು. ಇಂಗ್ಲಿಷ್ ನಲ್ಲೇ ಹೇಳಿದ್ದು ಮಹಾರಾಜರೇ, ಅಷ್ಟಾಗಿ ನಿಮ್ಮ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ. ಇರ್ಲಿ ಬಿಡಿ, ಸರಿ ಕನ್ನಡದಲ್ಲೇ ಹೇಳು. ಆಗ್ಲಿ ಮಹಾರಾಜರೇ. ಪ್ರಾಣಿಗಳ ಮಲ ಮೂತ್ರ ಅಥವಾ ಮರಗಳ ಎಲೆ, ಕಾಂಡ, ಕೊಂಬೆ, ಹಣ್ಣು, ಹೂವುಗಳು ನೆಲದ ಮೇಲೆ ಬೀಳೋದ್ರಿಂದ ಸಾವಯವ ಪದಾರ್ಥ ಉಂಟಾಗುತ್ತೆ. ಮಣ್ಣನ್ನ ಜೀವಂತವಾಗಿಡೋದೇ ಈ ಸಾವಯವ ಪದಾರ್ಥ. ಸಾವಯವ ಪದಾರ್ಥಕ್ಕೆ ಹ್ಯೂಮಸ್ ಅಂತ ಹೇಳ್ತೀವಿ. ಹ್ಯೂಮನ್ ಅನ್ನೋ ಪದ ಕೂಡ ಬಂದಿರೋದು ಅದರಿಂದಲೇ. ಹಾಗಾಗಿ ಮನುಷ್ಯನ ದೇಹ ಕೂಡ ಮಣ್ಣಿಂದಲೇ ಆಗಿರೋದು ಮಹಾರಾಜರೇ. ನಾವಲ್ಲ, ನಂದು ಬೇರೆ ಮಣ್ಣು, ನಾವು ಬೇರೆ ಮಣ್ಣಿಂದ ಬಂದಿರೋದು, ನಾವು ಹ್ಯೂಮನ್ಸ್ ಅಲ್ಲ. ಅದೇ ಕಾರಣಕ್ಕೆ ನಿಮ್ಮ ಸಹಾಯವನ್ನ ಕೇಳ್ತಿದ್ದೀವಿ ಮಹಾರಾಜರೇ. ನಾವೇನು ಮಾಡಬಹುದು, ನಮಗೂ ವಯಸ್ಸಾಯ್ತು. ಏನಿಲ್ಲ ಮಹಾರಾಜರೇ, ತಾವಿನ್ನೂ ಯುವಕನ ಹಾಗಿದ್ದೀರಿ, ನಿಮಗೆ ಹೇಗ್ ತಾನೇ ವಯಸ್ಸಾದೀತು? ಹೋದ ಬಾರಿ ನೆನಪಿದ್ಯಾ, 100 ಅನ್ಸುತ್ತೆ. ಅದು ನಿಮ್ ತೂಕ ಮಹಾರಾಜರೇ. ಸರಿ, ಮೊದ್ಲು ಇದನ್ನ ಹೇಳು, ಮಣ್ಣು ಉಳಿಸೋದ್ರಿಂದ ಏನಾಗುತ್ತೆ? ನೀರು ಉಳಿಸಿ, ಪರಿಸರ ಉಳಿಸಿ. ಮಹಾರಾಜರೇ, ಮಣ್ಣು ಒಂದು ಸರಿ ಇದ್ರೆ ಇವೆಲ್ಲ ಸರಿ ಇರುತ್ತವೆ. ಮಹಾರಾಜರೇ, ಇವತ್ತು ಪ್ರಪಂಚ ಎದುರಿಸ್ತಾ ಇರೋ ಎಲ್ಲ ಗಂಭೀರ ಸಮಸ್ಯೆಗಳಿಗೆ ಮಣ್ಣನ್ನ ಉಳಿಸೋದೇ ಉತ್ತರ. ಮಣ್ಣು ಸರಿಯಾಗಿದ್ರೆ ಭೂಮಿ ಮೇಲೆ ಆಹಾರದ ಸಮಸ್ಯೆ ಇರಲ್ಲ. ಆಹಾರದಲ್ಲಿ ಪೋಷಕಾಂಶಗಳ ಕೊರತೆಯಿಂದ 2 ಬಿಲಿಯನ್ ಜನರು ಒದ್ದಾಡ್ತಾ ಇದ್ದಾರೆ. ಮಣ್ಣು ಸರಿಯಿಲ್ಲ ಅಂದ್ರೆ ಸರಿಯಾಗಿ ಪೋಷಕಾಂಶಗಳು ಸಿಗೋಲ್ಲ. ಒಳ್ಳೆ ಮಣ್ಣು ನೀರನ್ನು ಹೀರಿಕೊಳ್ಳುತ್ತೆ, ಹೀಗಾಗಿ ನೀರಿನ ಕೊರತೆ ಇರಲ್ಲ. ಆರೋಗ್ಯವಂತ ಮಣ್ಣು ಭೂಮಿಯ ಅತಿ ದೊಡ್ಡ ಕಾರ್ಬನ್ ತೊಟ್ಟಿಯಾಗಿದೆ. ಅದು ಜಾಗತಿಕ ತಾಪಮಾನ ಸಮಸ್ಯೆಯನ್ನು ಪರಿಹರಿಸಬಲ್ಲದು. ಮಣ್ಣು ಆರೋಗ್ಯಯುತವಾಗಿದ್ರೆ ಜೀವ ವೈವಿಧ್ಯ ನಾಶವಾಗೋಲ್ಲ, ಒಳ್ಳೆ ಬೆಳೆ ಬರುತ್ತೆ, ರೈತರ ಆದಾಯ ವೃದ್ಧಿಯಾಗುತ್ತೆ, ಅವರು ಸಂತೋಷವಾಗಿರ್ತಾರೆ, ಆಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗವೇ ಬರೋಲ್ಲ. ಸರಿ ಸರಿ, ಇವಾಗ ನಂಗೆ ಅರ್ಥ ಆಯ್ತು, ಮಣ್ಣು ಉಳಿಸೋದ್ರಿಂದ ಇಷ್ಟೆಲ್ಲ ಆಗುತ್ತೆ. ಆದ್ರೆ ನಾನ್ ಮೀನ್ ತಿಂತೀನಲ್ಲ. ಮಹಾರಾಜರು ಎಷ್ಟು ಬುದ್ಧಿವಂತರು ನೀವು. ಆದ್ರೆ ಇದರಿಂದ ನಿಮ್ಮ ಸಮಸ್ಯೆ ಮಾತ್ರ ಬಗೆಹರಿಯುತ್ತೆ, ಆದ್ರೆ ಉಳಿದಿರೋ 700 ಕೋಟಿ ಜನರ ಪಾಡೇನು, ಅವ್ರ ಬಗ್ಗೆನು ಯೋಚಿಸಿ. ಇಷ್ಟೊಂದು ಜನ ಹುಟ್ಟಿದ್ದಾರೆ ಅಂತ ನನಗೆ ಯಾರು ಯಾಕೆ ಹೇಳಿಲ್ಲ? ಇದ್ರಲ್ಲಿ ನಂದೆಷ್ಟಿವೆ? ಎಂಥ ಮಾತಾಡ್ತಿದ್ದೀರಾ ಮಹಾರಾಜರೇ,
ನೀವು ಮಹಾರಾಜರು, ಎಲ್ಲರೂ ನಿಮ್ಮ ಮಕ್ಕಳ ತರಾನೆ. ಹೌದಾ? ಥ್ಯಾಂಕ್ ಯು. ನಾನು 700 ಕೋಟಿ ಮಕ್ಕಳಿಗೆ ಇವಾಗ ಏನು ಹೇಳಬೇಕು? ಈ ದೇಹ ಮಣ್ಣಿಂದಲೇ ಆಗಿದೆ. ನನ್ನ ದೇಹ, ನಿಮ್ಮ ದೇಹ, ಎಲ್ಲರ ದೇಹ, ಮಣ್ಣಿನ ದೇಹ. ಮಣ್ಣು ಉಳಿಸಿ ಅಭಿಯಾನನ ಸಾಮಾಜಿಕ ಮಾಧ್ಯಮಗಳಾದ ಟ್ವಿಟರ್, ಇನ್ಸ್ಟಾಗ್ರಾಮ್ ಮೂಲಕ ಫಾಲೋ ಮಾಡೋ ಮುಖಾಂತರ ಮಣ್ಣು ಉಳಿಸಿ ಅಭಿಯಾನಕ್ಕೆ ಬೆಂಬಲಿಸಿ. ಮತ್ತು ಪ್ರತಿದಿನ ನೀವು 10 ನಿಮಿಷ ಸಮಯ ಕೊಡಿ, ಸಾಕು ಅಲ್ವಾ ಮಹಾರಾಜ್ರೆ? ಯಾಕೆ ಎಲ್ರು ಮಾಡಲ್ಲ? ಮಾಡಿ, ಮಾಡ್ತಾರೆ. ಸರಿಯಾಗಿ ಕೇಳಿ, ಎಲ್ರು ಮಣ್ಣು ಉಳಿಸಿ ಅಭಿಯಾನನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ. ಪ್ರತಿಯೊಬ್ರು ಫಾಲೋ ಮಾಡಬೇಕು. ಈಗ ನಾನು ಡ್ಯಾನ್ಸ್ ಮಾಡ್ತೀನಿ. ಮಣ್ಣು ಉಳಿಸಲು ಸದ್ಗುರುಗಳು ಏಕಾಂಗಿಯಾಗಿ ಮಾರ್ಚ್ 21 30,000 ಕಿಲೋಮೀಟರ್ ಬೈಕ್ ಯಾತ್ರೆ ಕೈಗೊಂಡಿದ್ದಾರೆ. ಈ 100 ದಿನಗಳಲ್ಲಿ ಸದ್ಗುರುಗಳು ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸರ್ಕಾರ ಮತ್ತು ಜನರನ್ನು ಭೇಟಿಯಾಗಲಿದ್ದಾರೆ. ಎಲ್ಲ ದೇಶಗಳು ಮಣ್ಣು ಉಳಿಸಿ ಅಭಿಯಾನವನ್ನು ಸಂತೋಷದಿಂದ ಸ್ವಾಗತ ಮಾಡುತ್ತಿವೆ. 192 ದೇಶಗಳ ಸರ್ಕಾರಗಳಿಗೆ ಮಣ್ಣು ಮತ್ತು ಪರಿಸರದ ಅಭಿವೃದ್ಧಿಗಾಗಿ ಬೇಕಾಗುವ ಕಾರ್ಯನೀತಿಗಳನ್ನು ರೂಪಿಸಲು ಜನರ ಒತ್ತಾಯವಿದೆ ಎಂದು ತಿಳಿಸುವುದೇ ಈ ಅಭಿಯಾನದ ಉದ್ದೇಶ. ಹಿಂದಿನ ಪೀಳಿಗೆಗಳಿಂದ ದೊರೆತಿರುವ ಮಣ್ಣಿನ ಸಂಪತ್ತನ್ನು ಅಷ್ಟೇ ಸಂಪದ್ಭರಿತ ಮಣ್ಣನ್ನಾಗಿ ಮುಂದಿನ ಪೀಳಿಗೆಗೆ ಕೊಡೋಣ.